ನಮ್ಮ ಮೀಡಿಯಾ ನ್ಯೂಸ್ ಇಂಪ್ಯಾಕ್ಟ್ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 6-7-8ನೇ ವಾರ್ಡ್ಗಳಲ್ಲಿನ ಮಂಜೇಶ್ವರ ರಾಗಂ ಜಂಕ್ಷನ್ನಿಂದ ಚೌಕಿ ತನಕ ಇರುವ ಬ್ರಿಟಿಷ್ ಕಾಲದ ಹಳೆಯ ರಸ್ತೆ ಎಂದೇ ಕರೆಯಲ್ಪಡುವ ರಸ್ತೆ ಸಂಪೂರ್ಣ ಹದಗೆಟ್ಟ ಸಂಚಾರಕ್ಕೆ ಯೋಗ್ಯವಲ್ಲದಾಗಿದ್ದರು ವಾರ್ಡ್ ಸದಸ್ಯರಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟವರು ಯಾರೂ ಆಸಕ್ತಿ ತೋರದೇ ಇರುವುದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿರುವ ಬಗ್ಗೆ ಕೆಲ ದಿನಗಳ ಹಿಂದೆ ನಮ್ಮ ಮೀಡಿಯಾ ನ್ಯೂಸ್ ಸಮಗ್ರ ವರದಿ ಮಾಡಿತ್ತು ಇದಕ್ಕೆ ಸ್ಪಂದಿಸಿದ ಮಂಜೇಶ್ವರ ಶಾಸಕ ಎಕೆ ಮಶ್ರಫ್ ರವರು ಇದೀಗ ತನ್ನ ಶಾಸಕ ನಿಧಿಯಿಂದ ರಸ್ತೆ ಪುನರ್ ನವೀಕರಣಕ್ಕಾಗಿ 97 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ರಾಗಂ ಜಂಕ್ಷನ್ ನಿಂದ ಬಡಾಜೆ ಚೌಕಿ ತನಕ 1300 ಮೀಟರ್ ರಸ್ತೆ ಪುನರ್ ನವೀಕರಣಕ್ಕಾಗಿ ಗುರುವಾರ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳು ಆಗಮಿಸಿ ಎಸ್ಟಿಮೇಟ್ ತೆಗೆದಿದ್ದಾರೆ ಈ ಸಂದರ್ಭ ರಸ್ತೆ ಪುನರ್ ನವೀಕರಣಕ್ಕಾಗಿ ಪ್ರಯತ್ನಿಸಿದ ಯಕಾರಿಯಾ ಶಾಲಿಮಾರ್ ತಮ್ಮಿ ಹನೀಫ್ ಶಾರ್ಜಾ ನಯನಾರ್ ಖಾದರ್ ಕಾಸಿಂ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ರಸ್ತೆಯಲ್ಲಿ ಬೃಹತ್ ಆಕಾರದ ಗುಂಡಿಗಳು ಪ್ರತ್ಯಕ್ಷವಾಗಿದ್ದು ಮಳೆ ಬಂದಾಗ ರಸ್ತೆಯಲ್ಲಿ ನೀರು ನಿಂತು ಸಂಚಾರ ಅಸಾಧ್ಯವಾಗುತ್ತಿತ್ತು ಈ ಸಮಸ್ಯೆಗೆ ಇನ್ನು ಯಾವಾಗ ಪರಿಹಾರ ಸಿಗುತ್ತದೆ ಎಂದು ಸ್ಥಳೀಯರು ನಮ್ಮ ಮೀಡಿಯಾ ನ್ಯೂಸ್ ಮುಖಾಂತರ ಸಂಬಂಧಪಟ್ಟವರಲ್ಲಿ ಪ್ರಶ್ನಿಸಿದ್ದರು ರಾಗಂ ಜಂಕ್ಷನ್ನಿಂದ ಅಂಬಿತ್ತಡಿ ಚೌಕಿ ಸಿರಾಜುಲ್ ಹುದಾ ಮಚ್ಚಂಪಾಡಿ ಮೂಲಕ ಕೆದುಂಬಾಡಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆಯಾಗಿರುವ ಈ ರಸ್ತೆ ಶಾಲೆ ಮದರಸ ಕ್ಷೇತ್ರ ಮಸೀದಿಗಳು ಹಾಗೂ ಸ್ಥಳೀಯರು ಬಳಸುವ ಮಾರ್ಗವಾಗಿದ್ದು ಇದರ ಬಹುಭಾಗ ಕುಸಿದು ವಾಹನ ಸಂಚಾರ ದುಸ್ತರವಾಗಿತ್ತು ಟಾರಿಂಗ್ ಎದ್ದು ಮಣ್ಣಿನಲ್ಲಿ ಮಿಶ್ರಣವಾಗಿರುವ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಅಕ್ಕಪಕ್ಕಕ್ಕೆ ಉರುಳಿ ಅಪಘಾತಕ್ಕೀಡಾಗುತ್ತಿರುವುದು ನಿತ್ಯ ದರ್ಶನವಾಗಿತ್ತು ಮಳೆಯಾದರೆ ರಸ್ತೆ ಯಾವುದು ಹೊಂಡ ಯಾವುದು ಎಂದು ತಿಳಿಯಲಾರದ ಸ್ಥಿತಿ ಬಿಸಿಲಾದರೆ ಧೂಳಿನ ತೊಂದರೆಯಿಂದ ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು ನಾಗರಿಕರ ಸಮಸ್ಯೆಗೆ ಕೂಡಲೇ ಸ್ಪಂದಿಸಿದ ಮಂಜೇಶ್ವರ ಶಾಸಕರಿಗೆ ಅಭಿನಂದನೆಯ ಪೂರವೇ ಹರಿದು ಬರುತ್ತಿದೆ 11/2024 ವ್ಯಾಯಾಚ ಇಂದು ರಾವಿಲೆ ಬಹುಮಾನಪ್ಪಟ್ಟ ಎಂಎಲ್ಎ ಸರ್ ವಿಳಿಚು പറഞ്ഞു ನಮ್ಮ ಕೆಜಿಎಂ ರೋಡ್ ಟು ಚೌಕಿ ರೋಡ್ನ ಎಸ್ಟಿಮೇಟ್ ಎಡಕಾನ್ ವೇಂಡಿ ಬ್ಲಾಕ್ ಪಂಚಾಯತ್ ಆಫೀಸರ್ಮಾರ್ ವರುನ್ನುಂಡು ನೀವು ಕೊಚ್ಚ ನಾಟಕಾರ ಅವಿಡೆ ನಿಕ್ಕೊಳ್ಳುನ್ನ ಈ ಶುಭವಾರ್ತ നമുക്ക് അറിയിച്ച ഉടനെ നാട്ടുകാരായ നമ്മളെല്ലാവരും ആഘോഷത്തോടെ കാത്തിരുന്നു അധികാരികൾ വന്ന് കെ ജെ എം റോഡ് ടു ചൗക്കി വരെ അതിൻ്റെ എസ്റ്റിമെൻ്റെല്ലാം പോയി ഞാൻ അതിൻ്റെ ടെൻഡർ തുടങ്ങി എത്ര പെട്ടെന്ന് പണി പൂർത്തിയാക്കാമെന്ന് എന്നുള്ളൊരു ഉറപ്പ് എം എൽ എ തന്നിട്ടുണ്ട് അപ്പോൾ നാട്ടുകാരായ എല്ലാവരും എം എൽ എനെ അഭിനന്ദിക്കുന്നു നിരന്തരമായിട്ട് ഈ റോഡ് പോയിട്ട് കുറേ വളരെ ഒരു വലിക്കുന്ന ഒന്നര കൊല്ലക്കാലമായി ഇതിൻ്റെ ബാക്കിൽ നാട്ടുകാരായ ഞങ്ങൾ എം എൽ എയോട് ആവശ്യപ്പെടുന്നത് എൻ്റെ ആവശ്യത്തിന് അനുസരിച്ചിട്ട് 97 ലക്ഷം രൂപ എം എൽ എ നമ്മൾ ഈ കെ ജെ എം റോഡ് ടു ചൗക്കിക്ക് നീക്കി വെച്ചതായി നമ്മൾക്ക് അറിയിച്ചിട്ടുണ്ട് എം എൽ എക്ക് നമ്മളെ കുന്നത്തെ എല്ലാവരും അഭിനന്ദനം അറിയിക്കുന്നു.